ಇಲ್ಲಿ ನಿಮ್ಮ ಸಿ ಇ ಟಿ ಎಕ್ಸಾಮ್ ಏನು ಮುಗೀತು ಪಿ ಸಿ ಎಮ್ ಬಿ ಆದರೆ ನಿಮಗೆಲ್ಲರೂ ಕೂಡ ಕ್ವಶನ್ ಮಾರ್ಕ್ ಇರೋದು ಗ್ರೇಸ್ ಮಾರ್ಕ್ಸ್ನ ಕೊಡ್ತಾರಾ ಕೊಟ್ಟರೆ ಎಷ್ಟು ಮಾರ್ಕ್ಸ್ನ ಕೊಡ್ತಾರೆ ಅಂತ ಇದ್ರ ಬಗ್ಗೆ ಕೆ ಎ ಡೈರೆಕ್ಟರ್ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಅಪ್ಡೇಟ್ನ ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಒಂದು ಲೈಕ್ ಕೊಡಿ ಹೇಗೆ ಅಂದರೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದರೆ ನಿಮಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ನೀಡೋಕ್ಕೆ ಸಾಧ್ಯ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ ಇಲ್ಲಿ ಫಿಸಿಕ್ಸು ಮ್ಯಾಥ್ಸು ಕೆಮಿಸ್ಟ್ರಿ ಬಯಾಲಜಿ ನಾಲ್ಕು ಎಕ್ಸಾಮು ಕೂಡ ಕಂಪ್ಲೀಟಾಗಿ ಮುಗ್ದಿದೆ ಆದರೆ ನೀವು ಸಾಕಷ್ಟು ಜನ ಫಸ್ಟ್ ಡೇನೆ ಕಂಪ್ಲೇಂಟ್ ಮಾಡಿದ್ದು ಇಲ್ಲಿ ಸಾಕಷ್ಟು ಕ್ವಶನ್ಸ್ ಬಂದುಬಿಟ್ಟು ಔಟ್ ಆಫ್ ಸಿಲೆಬಸ್ ಕಡೆಯಿಂದ ಬಂದಿದೆ ಅಂತ ಮತ್ತು ಎಷ್ಟೊಂದು ಕಾಲೇಜ್ ಪಿ ಯು ಸಿ ಪ್ರಿನ್ಸಿಪಲ್ಸು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಅದು ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳೇ ಇವ್ರು ಕೊಟ್ಟಿರೋದು ಅಂತ ಅದರಿಂದ ಮಕ್ಕಳುಗಳಿಗೆ ಸಾಕಷ್ಟು ಕ್ವಶನ್ಸ್ನ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂತ ಮತ್ತು ನ್ಯೂಸ್ ಪೇಪರಲ್ಲಿ ನ್ಯೂಸಲ್ಲಿ ಎಲ್ಲ ಕಡೆಯೂ ಕೂಡ ವೈರಲ್ ಆಗಿದೆ ಒಂದು ನ್ಯೂಸು ಔಟ್ ಆಫ್ ಸಿಲೆಬಸ್ ಕಡೆಯಿಂದ ಜಾಸ್ತಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ಮತ್ತೆ ಕಿ ಇವಾಗ ನಿರ್ಧಾರ ಏನು ತಗೋತಾರೆ ಏನಾದರೂ ರೀ ಎಕ್ಸಾಮ್ನ ಮಾಡ್ತಾರ ಅಥವಾ ಗ್ರೇಸ್ ಮಾರ್ಕ್ಸ್ನ ಕೊಡ್ತಾರ ಏನು ಕತೆ ಅಂತ ಇದ್ರ ಬಗ್ಗೆ ಇವತ್ತು ಒಂದು ಕೆ ಎ ಡೈರೆಕ್ಟರು ಒಂದು ಪ್ರತಿಕ್ರಿಯೆನ ಕೊಟ್ಟಿದ್ದಾರೆ ಗ್ರೇಸ್ ಮಾರ್ಕ್ಸ್ನ ಕೊಡ್ತೀವ ಕೊಡಲ್ವಾ ಯಾವ ರೀತಿ ಇರುತ್ತೆ ನೆಕ್ಸ್ಟು ಪ್ರೊಸೀಜರ್ ಅದ್ರ ಬಗ್ಗೆ ಅದ್ರ ಬಗ್ಗೆ ನಿಮಗೆ ಇವಾಗ ತಿಳಿಸ್ಕೊಡೋದಾದರೆ ಇಲ್ಲಿ ಕೆ ಎ ಡೈರೆಕ್ಟರ್ ಬಂದ್ಬಿಟ್ಟು ಇವತ್ತು ಮೀಡಿಯಾಗೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಪ್ಪಾ ಅಂದರೆ ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಇಲ್ಲಿ ಒಂದು ಕ್ವಶನ್ ಪೇಪರ್ ಫಾರ್ಮ್ ಮಾಡೋಕ್ಕೇನೋ ಒಂದು ಕಮಿಟಿ ಇರುತ್ತೆ ಆ ಒಂದು ಕಮಿಟಿ ಏನೊಂದು ನಮಗೆ ಒಂದು ಕ್ವಶನ್ ಪೇಪರಲ್ಲಿ ಏನು ಕ್ವೆಶನ್ಗಳನ್ನ ಕೊಟ್ಟಿದ್ರು ಸೇಮ್ ನಾವು ಅದೇ ಕೊಟ್ಟಿದ್ದೀವಿ ಇದರಲ್ಲಿ ನಮ್ಮದು ಯಾವುದೇ ಪಾತ್ರ ಇರೋಲ್ಲ ಅವ್ರು ಕೊಟ್ಟಿರೋ ಪ್ರಕಾರನೇ ನಾವು ಎಕ್ಸಾಮ್ಗೆ ಕ್ವೆಶನ್ಸ್ನ ಫೇಮ್ ಮಾಡಿ ಕೊಟ್ಟಿರೋದು ಅದ್ರಲ್ಲಿ ನಾವೇನು ಕೂಡ ಮಾಡಿಲ್ಲ ಅಂತ ಮತ್ತೆ ಕೆ ಎ ಡೈರೆಕ್ಟರ್ ಇನ್ಫಾರ್ಮ್ ಮಾಡಿದ್ದೇನೆಂದರೆ ಇಲ್ಲಿ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ನಿಮಗೆ ಮೊದಲೇ ಹೇಳಿದೆ ಕೆ ಆ್ಯನ್ಸರ್ನ ಬಿಡ್ತಾರೆ ಅದರಲ್ಲಿ ಅಬ್ಜೆಕ್ಷನ್ ಲಿಂಕು ಕೂಡ ಇರುತ್ತೆ ಅಂತ ಇಲ್ಲಿ ಕೆ ಡೈರೆಕ್ಟರ್ ಕೊಟ್ಟಿರೋಂಥ ಮಾಹಿತಿ ಏನಂದರೆ ಇಲ್ಲಿ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ನಾವು ಕೀ ಆನ್ಸರ್ ಕೂಡ ರಿಲೀಸ್ ಮಾಡ್ತೀವಿ ಮತ್ತು ಅಬ್ಜೆಕ್ಷನ್ನ ಫೈಲ್ ಮಾಡೋಕ್ಕೆ ನಾವು ಒಂದು ಲಿಂಕು ಕೂಡ ರಿಲೀಸ್ ಮಾಡ್ತೀವಿ ಆ ಒಂದು ಲಿಂಕಲ್ಲಿ ಸ್ಟೂಡೆಂಟ್ಸು ವಿತ್ ಪ್ರೂಫ್ ಸಮೇತ ಅಲ್ಲಿ ಅವರು ಅಂದರೆ ಅಪೀಲ್ ಮಾಡ್ಬೋದು ಈ ಒಂದು ಕ್ವಶನ್ಸ್ಗಳು ಬಂದ್ಬಿಟ್ಟು ಔಟ್ ಆಫ್ ಸಿಲೆಬಸ್ ಕಡೆಯಿಂದ ಬಂದಿದೆ ಅಂತ ಆ ಒಂದು ಅಪೀಲ್ ಮೇಲೆ ನಾವು ಕನ್ಸಿಡರ್ ಮಾಡಿ ಫರ್ದರ್ ವೆರಿಫಿಕೇಷನ್ ಮಾಡಿ ಆಮೇಲೆ ಒಂದು ನಿರ್ಧಾರನ ತೊಗೋತೀವಿ ಅಂತ ಹೇಳಿದರೆ ಅಂದರೆ ಓವರ್ ಆಲ್ ಕನ್ಕ್ಲೂಷನ್ ಬಂದ್ಬಿಟ್ಟು ಏನಂದರೆ ಇದುವರೆಗೂ ಕೂಡ ಕೆ ಎ ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಅಥವಾ ಔಟ್ ಆಫ್ ಸಿಲೆಬಸ್ ಹತ್ರ ಬಗ್ಗೆ ಏನೂ ಕೂಡ ಒಪ್ಕೊಂಡಿಲ್ಲ ಆದರೆ ಎಕ್ಸಾಮ್ ಮುಗ್ದಾದ ಮೇಲೆ ಕೆ ಅವರು ಕೆ ಆನ್ಸರ್ ಬಿಟ್ಟಾದಮೇಲೆ ಒಂದು ಗ್ರಾವಿಯನ್ಸ್ ಪೋರ್ಟಲ್ ಓಪನ್ ಮಾಡ್ತಾರೆ ಅಲ್ಲಿ ನೀವು ರಿಪೋರ್ಟ್ ಮಾಡಬೇಕಾಗುತ್ತೆ ಯಾವ ಕ್ವೇಶನ್ಸ್ ಬಂದ್ಬಿಟ್ಟು ಔಟ್ ಆಫ್ ಸಿಲಬಸ್ ಕಡೆಯಿಂದ ಬಂದಿದೆ ಅಂತ ಆ ಒಂದು ಬೇಸಿಸ್ ಬೇಸಿಸ್ ಮೇಲೆ ಕಿಯೋರ್ ಬಂದ್ಬಿಟ್ಟು ಫರ್ದರ್ ಒಂದು ಡಿಸ್ಕಷನ್ ಮಾಡಿ ಕಮಿಟಿ ಜೊತೆ ಒಂದು ನೆಕ್ಸ್ಟ್ ನಿರ್ಧಾರನ ತಗೋತಾರೆ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಕೆಲವು ಟೈಮ್ ತೊಗೊಳುತ್ತೆ ವೈಟ್ ಮಾಡಿ ಇವಾಗ ಸ್ವಲ್ಪ ದಿನ ಇಲ್ಲಿ ಓವರ್ ಆಲ್ ಕನ್ಕ್ಲೂಷನ್ ಆಫ್ ದ ವಿಡಿಯೋ ಏನಂದ್ರೆ ಇಲ್ಲಿ ಕೆ ಎ ಡೈರೆಕ್ಟರ್ ಅವರು ಪ್ರೆಸ್ ಮೀಟಲ್ಲಿ ಹೇಳಿರೋದೇನಂದ್ರೆ ಇಲ್ಲಿ ಔಟ್ ಆಫ್ ಸಿಲಬಸ್ ಗಳ ಬಗ್ಗೆ ಅವ್ರು ಏನು ಕೂಡ ಒಪ್ಕೊಂಡಿಲ್ಲ ಇಲ್ಲಿ ಕ್ವಶನ್ ಪೇಪರ್ ಕಮಿಟಿ ಏನಿದೆ ಏನು ಕ್ವಶನ್ ಗಳನ್ನ ಕೊಟ್ಟಿದ್ವಿ ಅದನ್ನ ನಾವು ಪಬ್ಲಿಷ್ ಮಾಡಿದೀವಿ ಇವಾಗ ಸ್ಟೂಡೆಂಟ್ಸ್ ಏನು ಅಪೀಲ್ ಮಾಡಿ ಮಾಡ್ತಾರೆ ಅದನ್ನ ಫರ್ದರ್ ನಾವು ಡಿಸ್ಕಸ್ ಮಾಡ್ತೀವಿ ಕ್ವಶನ್ ಪೇಪರ್ ಕಮಿಟಿ ಜೊತೆ ಅವ್ರು ಏನೊಂದು ನಿರ್ಧಾರನ ತಿಳಿಸ್ತಾರೆ ಅದರ ಬೇಸಿಸ್ ಮೇಲೆ ಫರ್ದರ್ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾ ಕೊಡಬಾರ್ದು ನಿರ್ಧಾರ ತಗೋತೀವಿ ಅಂತ ಹೇಳಿದ್ರೆ ಮತ್ತೆ ಈ ಒಂದು ವೀಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಮತ್ತೆ ಕೆಆವ್ರು ಫೈನಲ್ ಡಿಶನ್ ತಿಳಿಸಿದಾಗ ಅಪ್ಡೇಟ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು